ಮಲ್ಲಿಕ್ ನೀ ಏನು ಹೇಳು ನಿಮ್ಮ ಹಳ್ಳಿ ನನಗೆ ತುಂಬಾ ಹಿಡಿಸ್ತು ಇನ್ನೂ ಒಂದು ವಾರ ಇಲ್ಲೇ ಇರೋಣ ಅನ್ಸುತ್ತೆ ಹೌದೌದು ಇನ್ನೂ ಒಂದು ವಾರ ಇಲ್ಲೇ ಇರು ನಿಮ್ ಸೋದರತ್ತೆ ಮಗಳು ಪುಷ್ಪ ವಾರಂಟ್ ಬಂದು ಹೇಳ್ಕೊಂಡು ಹೋಗ್ತಾಳೆ ಏಯ್ ನಾಳೆ ನಿಮ್ಮ ಅಪ್ಪ ನಿನಗೊಂದು ಪಟ್ಟಣದ ಹುಡುಗಿನ ಗಂಟ ಹಾಕ್ಲಿ ಯಾವಾಗ ಗೊತ್ತಾಗುತ್ತೆ ಇಂಪಾಸಿಬಲ್ ನಾನ್ ಮದುವೆ ಆದ್ರೆ ಈ ಹಳ್ಳಿ ಹುಡುಗಿನ ಅಂದ್ರೆ ಯಜಮಾನ್ ರವಾಲೆ ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದಿರಿ ಅಂತ ಆಯ್ತು ಐಡಿಯಾ ಇದೆ ಇನ್ನು ಮಾತುಕತೆ ಆಗಿಲ್ಲ ಯಾರೋ ಅದು ಯಾರೋ ಸಮಯ ಬರಲಿ ಹೇಳ್ತೀನಿ ಇಲ್ಲ ಚಟ್ಪಟು ನಿನ್ ಪರ್ಮಿಷನ್ ತಗೊಂಡು ಹೋಣ ಅಂತಿದ್ದೆ ಅಪ್ಪಣೆ ಲೋ ಚಂದ್ರು ಈ ಉಮ್ಮ ಯಾಕೋ ಗೊತ್ತು ನಿನ್ಗೆ ಅವ್ನ ರಸ್ತೆನಾಗ ಬರ್ತಾ ಇದ್ದ ನಾನೇ ಮಾತಾಡ್ತಿ ಅವ್ನ ಗುಡುಗುಡ ಮೇಲೆ ಒಂದ್ ಸವಾಲಿನ ಮಾಡ್ಬಿಟ್ಟೆ ಎಂತ ಭಾಷೆನಪ್ಪ ಲೋ ಚಂದ್ರು ಇವಳು ಮಾತು ಹೊರಟ ಅಷ್ಟೇ ಮನಸ್ಸು ಮಾತ್ರ ಬಹಳ ಮೃದು ಮನಸ್ಸು ಮೃದುವಾಗಿದ್ರೆ ಸಾಲದು ಮಾತು ಮಧುರವಾಗಿರ್ಬೇಕು ಮಾತಾಡೋದು ಒಂದು ಆರ್ತು ಅರ್ತು ಅಂದ್ರೆ ಕಲೆ ಅಯ್ಯಾ ಈ ತರಗತಿಯಲ್ಲಿ ಬಿಡಪಡಿ ಅಂದ್ರೆ ವಿದ್ಯೆ ಅಂತ ಅದನ್ನ ನಿನ್ನಂತವಳು ಮೊದಲು ಕಲ್ತ್ಕೋಬೇಕು ನೀನ ಈ ಊರ್ನ ಎಷ್ಟು ದಿವಸ ಇರ್ತಿ ಒಂದ್ ವಾರ ಇರ್ತೀನಿ ಯಾಕೆ ಆ ದಿನ ಕಲ್ತ್ಕೋಬೇಕು ಅಂತ ಹೇಳ್ದಲ್ಲ ಹೇಳ್ಕೊಡ್ತೀಯಾ ಹೇಳ್ಕೊಡ್ತೀನಿ ಕಲ್ತ್ಕೋತೀಯಾ ಬಾ ಶುರು ಮಾಡೋಣ ಅಯ್ಯಪ್ಪ ಇವತ್ತು ಬೇಡಪ್ಪ ನಮ್ಮ ಅಪ್ಪ ಹಿಂಗೆ ಚಿಂಬಕ್ಕೇನಾದ್ರೂ ಮಾಡ್ಬೇಕು ಬಂದ್ಬಿಡ್ತಾನೆ ನಾಳೆಕ್ಕಿಂತ ಬರ್ತೀನಿ ಬರ್ತೀನಿ ಎಲ್ಲಿಗೆ ಬರ್ತೀಯ ಮನೆಗೆ ಹೋಯ್ತೀನಿ ಹಿಂದೆ ಹೋಗ್ತೀನಿ ಹಿಂದೆ ಹೋಗ್ತೀನಿ ಹಿಂದೆ ವೆರಿ ಗುಡ್ ಪಾಠ ಇವತ್ತಿನಲ್ಲೇ ಶುರು ಆಯ್ತು ಹೋಗು ವೆರಿ ಗುಡ್ ವೆರಿ ಗುಡ್ ಏನ್ ಹಾಗೆ ನೋಡ್ತಾ ಇದೀಯಾ ನೈಸ್ ಗರ್ಲ್ ಐತೆ ನಿಜ ಕಣ ಅಪ್ರಂಗಿ ಹಾಗೆ ಇದು ಅಯ್ಯಯ್ಯ ಈ ಪಾಟಿ ದೊಡ್ಡನಾಗಿ ಕೂಲಿ ಮಠಕ್ಕೆ ಹೋಗೋ ನಂಗೆ ಸ್ಲೇಡಪ್ಪು ಗಿಡಕ ಬಂದಿದ್ಯಲ್ಲ ಕೂಲಿ ಮಠ ಏ ಕೂಲಿ ಮಠ ಅಲ್ಲ ಸ್ಕೂಲ್ ಸ್ಕೂಲ್ ಕೂಲು ಸ್ಕೂಲು ಈ ಸ್ಕೂಲು ಸರಿ ಅಲ್ಲಿಗೆ ಹೋಗೋದ್ ನಾನಲ್ಲ ನೀನು ಅಯ್ಯಪ್ಪಣಿ ನಾನು ಹೋಗೋಕ್ಕಿಲ್ಲಪ್ಪ ನೀ ಏನೋ ಹೇಳ್ಕೊಡ್ತೀಯ ಅಂತ ಇಲ್ಲಿ ಗಂಟ ಬಂದ್ರೆ ಅಲ್ಲಿಗೆಲ್ಲ ಹೋಗಕ್ಕೆ ನಂಗೆ ಟೈಮ್ ಇಲ್ಲ ಹೇಳು ಆಗ್ಲೇ ಹೇಳು ನಾನೇ ಹೇಳ್ಕೊಡ್ತೀನಿ ಬಾ ಕೂತ್ಕೊ ಒಂದ್ ನಿಮಿಷ ತಡಿ ಮೊದ್ಲು ದೇವಸ್ಥಾನಕ್ಕೆ ಹೋಗಿ ಟೈಮ್ಗೆ ಬರವ ಪರವಾಗಿಲ್ವೇ ನಿನಗೂ ತಲೆ ಇದೆ ಬಾ ಹೋಣ